ತಿಳಿದೇನೆ ನೀವು ಮಾತಾಡಿದ್ರೆ ಅದು. ಆಮೇಲೆ ಈ ಥರದ್ದು ನಕಾರಾತ್ಮಕವಾದಂಥ ಒಂದು ಕಾಮೆಂಟ್ಸ್ಗಳನ್ನು ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಒಂದು ವಿಶೇಷವಾಗಿ ನೀವು ಅಂದ್ರೆ ಆ ಫೇಸ್ಬುಕ್ ಪೋಸ್ಟ್ ಏನ್ ಹಾಕಿದ್ರೆ ಆ ಪೋಸ್ಟ್ ಒಂದ್ ಲೈನ್ ಮೆನ್ಷನ್ ಮಾಡಿದ್ರಿ, ಈಗ ಸಾಕಷ್ಟು ಸರಿ ಕೂಡ ನೀವು ಸ್ಪಷ್ಟನೆ ಕೊಟ್ರಿ, ಇದು ಸರ್ಕಾರದ ಟ್ರಸ್ಟ್, ಇದ್ರಲ್ಲಿ ಬರುವಂತ ಆದಾಯ ನಮಗಾಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ಒಂದ್ ರೂಪಾಯಿ ಇದ್ರಲ್ಲಿ ನಮಗೆ ಸಿಗೋದಿಲ್ಲ ಅಂತ. ಸೊ ಇದೊಂದು ಮೋಸ್ಟ್ಲಿ ಅಭಿಮಾನಿಗಳಿಗೆ ಅರ್ಥ ಆದ್ರೆ ಇದನ್ನ ಈ ಒಂದು ಟೀಕೆ, ಈ ಒಂದು ವಿವಾದ ಮುಂದುವರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ಅಂಶ ಅವ್ರಿಗೆ ಸರಿಯಾಗಿ ಅರ್ಥ ಆಗ್ಬೇಕು. ಇದ್ರ ಅರ್ಥ ಮಾಡ್ಕೊಂಡಿಲ್ಲ, ಹಾಗಾಗಿ ಇದು ಈ ತರ ಒಂದು ಕಮೆಂಟ್ಸ್. ಇದು ಖಂಡಿತ ಬನ್ನಿ, ನಿಮ್ಗೆ ಆತರ ಸಂಶಯ ಇದ್ರೆ ಬನ್ನಿ, ಎಲ್ಲ ಅಕೌಂಟ್ಸ್ ಪೇಪರ್ಸ್ ನೀವೇ ನೋಡಿ ತೆಗೆದು. ಅದು ನಮಗೆ ಹೇಗ್ರಿ ಬರುತ್ತೆ ದುಡ್ಡು? ಸರ್ಕಾರದ್ರಿ ಅದು ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ. ಎಷ್ಟತಿ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರ, ಅದಕ್ಕೆ ನಮಗೆ ಹೇಗ್ರಿ ಬರುತ್ತೆ ದುಡ್ಡು? ಆಮೇಲೆ ನೀವು ಇದನ್ನು ನೋಡುವ ಅವಶ್ಯಕತೆನೂ ಇಲ್ಲ, ಹೋಗಿ ಸ್ಮಾರಕ ನೋಡಿ, ಯಾರೇ ಇದ್ರು ನಿಮ್ಗೆ ಗೊತ್ತಾಗತ್ತೆ ಖರ್ಚು ಎಷ್ಟಾಗಿರ್ಬೇಕು ಅಂತ. ನೀವು ಹೋಗಿ ಆಗಿರೋ ಕಟ್ಟಡ ಏನು ಆಗ್ತಾ ಇದೆ ಹೋಗಿ ನೋಡಿ, ಅದಕ್ಕೆಷ್ಟು ಖರ್ಚು ಆಗಿರಬಹುದು ಯಾರು ಬೇಕಾದ್ರೂ ಹೇಳ್ತಾರೆ, ನಿಮಗೆ ಗೊತ್ತಾಗತ್ತೆ. ಸುಮ್ಮನೆ ಮಾತಾಡಬಾರ್ದು, ನೆಗೆಟಿವ್ ಆಗಿ ಮಾತಾಡಬಾರ್ದು. ಅಪ್ಪ ಅವ್ರ ಬಗ್ಗೆನು ಇವ್ರಿಗೆ ಯಾಕೆ ಸ್ಮಾರಕ ಕಟ್ಟಬೇಕು, ಇವರೇನು ದೇಶಕ್ಕೋಸ್ಕರ ಮಾಡಿದ್ರು, ನಿಮಗೇನು ಗೊತ್ತು ಅವ್ರ ಬಗ್ಗೆ? ಇವರೊಬ್ರು ಹೀರೋ, ಇವರು ಆಕ್ಟರು, ಇವ್ರ ಬಗ್ಗೆ ಯಾಕೆ ಇವ್ರಿಗೆ ಯಾಕೆ ಸ್ಮಾರಕ ಅಂತ ನಿಮ್ಗೇನು ಗೊತ್ತು ಅವ್ರ ಬಗ್ಗೆ? ಅವ್ರು ಎಷ್ಟು ಸೇವೆ ಸಲ್ಲಿಸಿದ್ದಾರೆ ನಿಮ್ಗೆ ಗೊತ್ತಾ? ನಮಗೆ ಗೊತ್ತಿಲ್ಲ ಎಷ್ಟೋ ವಿಷಯಗಳು, ಜನ ಬಂದು ನಮ್ಗೆ ಹೇಳಿದ್ದಾರೆ. ಯಾಕೆ ಅವರೇ ಹೇಳೋ, ನಾನೇ ಅಷ್ಟು ಎಷ್ಟೋ ಸತಿ ಅವ್ರ ಜೊತೆಲಿ ವಾದ ಮಾಡಿದ್ದೀನಿ, ಅಪ್ಪ ಅವ್ರು ನೀವು ಇಷ್ಟೊಂದು ಸೇವೆ ಮಾಡ್ತಿರೋ ಜನಗಳಿಗೆ ಗೊತ್ತಾಗಬೇಕಪ್ಪ ಅಂತ ಅವರೇ ಹೇಳಿದ್ದಾರೆ ನನಗೆ. ಇಲ್ಲಪ್ಪ, ಬಲಗೈಯಿಂದ ಕೊಡೋದನ್ನ ಎಡಗೈಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ರು ಅಂಥ ವ್ಯಕ್ತಿ ಅವರು. ಅದನ್ನು ಬಿಟ್ಬಿಟ್ಟು ನಿಮಗೆ ನಿಮಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಇವ್ರಿಗೆ ಯಾಕೆ ಸ್ಮಾರಕ ಅಂತಂದ್ರೆ ಏನರ್ಥ? ಎಷ್ಟೊಂದು ಸೇವೆ ಸಲ್ಲಿಸಿದ್ದಾರೆ, ಅದರ ಜೊತೆಗೆ ಮನೋರಂಜನೆ ಸಿನಿಮಾ ನೀವು ಮನೋರಂಜನೆ ತಗೋ, ಸಿನಿಮಾದಲ್ಲೂ ಎಷ್ಟು ಮೆಸೇಜಸ್ಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ, ಪ್ರೇರಣೆ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಎಷ್ಟೋ ಜನ ಅವರನ್ನು ನೋಡಿ, ಅವರು ಸಿನಿಮಾದಲ್ಲಿ ಅವ್ರದ್ದು ಪಾತ್ರವನ್ನು ನೋಡಿ ನಿಜ ಜೀವನದಲ್ಲಿ ಅವರು ಆ ಥರ ಇದ್ದಾರೆ. ಹೆಂಗಸರನ್ನ ಗೌರವ ಕೊಡೋದು ಅವರಿಂದ ಕಲ್ತ್ಕೊಂಡಿದ್ದಾರೆ. ಇದು ನಿಮಗೇನಿಲ್ವಾ, ನಿಮ್ಗೆ ಕಾಣಿಸಲ್ವಾ? ಇದೆಲ್ಲ ಇದು ನಾನು ಬರೀ ಹೀರೋ ಆಗಿ ಹೇಳ್ತಿರೋದು, ನಾನು ಇದು ವೈಯಕ್ತಿಕವಾಗಿ ಬಿಟ್ಟಾಕಿ, ಇದು ಇದು ಇದ್ರದ್ದು ನಿಮಗೇನು ಸ್ಥಾನ ಇಲ್ವಾ? ಸರ್ಕಾರ ಡಿಸೈಡ್ ಮಾಡುತ್ತದ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಗೌರವ ಕೊಡಬಾರ್ದು ಅಂತ. ಗೌರವ ಕೊಡೋ ಯಾರಿಗೆ ಗೌರವ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂತಂದ್ರೆ ಚಿಕ್ಕ ಹೆಸರು, ಅದು ಅವ್ರಿಗೆ ಸ್ಮಾರಕ ಮಾಡಿದ್ರೆ ಇನ್ಯಾರಿಗೆ ಮಾಡ್ತಾರೆ? ಅರ್ಥವೇ ಆಗಲ್ಲ ನನಗೆ. ಅವ್ರಿಗೆ ಸ್ಮಾರಕ ಆದ್ರೆ ಅವ್ರ ಹೆಸ್ ಅಲ್ಲ ರೀ, ಅಂಥವ್ರಿಗೆ ನಾವು ಗೌರವ ಕೊಟ್ರೆ ನಮಗ್ ಮರ್ಯಾದೆ ರೀ, ನಮಗ್ ಗೌರವ ಜಾಸ್ತಿ, ನಮ್ಮ ಕನ್ನಡಿಗರಿಗೆ ಗೌರವ ಜಾಸ್ತಿ. ಒಂದು ಕ್ಷಣ ಆದರೂ ನಿಮಗೆ ಅವರಿಂದ ನಿಮಗೆ ಮನೋರಂಜನೆ ಸಿಕ್ಕಿಲ್ವಾ? ಅವರಿಂದ ನಿಮಗೆ ಸ್ಫೂರ್ತಿ ಸಿಕ್ಕಿಲ್ವಾ?